ಮಿಸ್ಟರ್ ಪ್ರೇಮ್ ಅವರು ಮತ್ತೆ ಬಂದಿದ್ದಾರೆ. ಅವರು ಬಂದಿದ್ದಾರೆ ಅಂದರೆ ಒಂದು ಸದ್ದು ಇರಲೇಬೇಕಲ್ವಾ? ಅದು ಕೂಡ ಕ್ರಿಯೇಟ್ ಆಗಿದೆ. ಕೆ ವಿ ಎನ್ ಪ್ರೊಡಕ್ಷನ್ಸ್ ಹಾಗೆ ಧ್ರುವ ಸರ್ಜಾ ಅವರು ಸೇರಿರುವಂಥ, ಪ್ರೇಮ್ ಅವರು ಡೈರೆಕ್ಟ್ ಮಾಡ್ತಿರುವಂಥ ಮುಂದಿನ ಸಿನಿಮಾದ ಟೈಟಲ್ ನಿನ್ನೆ ರಿವೀಲ್ ಆಯಿತು. ಅಂಡ್ ಅದೇ ಆರ್ ದ ಕಿಂಗ್, ಅಲ್ಲಲ್ಲ ಸಾರಿ, ಕೆ ಡಿ ದ ಡೆವಿಲ್. ಈ ಸಿನಿಮಾಗೆ ಮೊದಲು ಕಾಳಿ ಅಂತ ಟೈಟಲ್ನ ಇಡೋದಕ್ಕೆ ಫಿಕ್ಸ್ ಆಗಿದ್ದು, ಅದು ನಮ್ಮ ಅಭಿಷೇಕ್ ಅಂಬರೀಷ್ ಅವರ ಸಿನಿಮಾದಲ್ಲಿ ಬಳಸ್ತಾ ಇರೋದ್ರಿಂದ ಇದು ಕೆ ಡಿ ದ ಡೆವಿಲ್ ಆಗಿದೆ. ಅಂಡ್ ಅಫ್ಕೋರ್ಸ್ ಕಾಳಿ ಟೈಟಲ್ ಯಾಕೆ ಅನ್ನೋದನ್ನು ಕೂಡ ಈ ಟೀಸರ್ ಹೇಳುತ್ತೆ. ಇದು ಕಾಳಿದಾಸ್ ಅಲಿಯಾಸ್ ಕಾಳಿ ಅನ್ನೋನ ಕಥೆ. ಅವನು ಜೈಲಲ್ಲಿದ್ದಾನೆ. ಜೈಲಿಂದ ರಿಲೀಸ್ ಆಗೋ ದಿನ ಫುಲ್ ಹೈ ಅಲರ್ಟ್ ಮಾಡಲಾಗಿದೆ. ಅವನನ್ನು ಹೊಡೆಯೋದಕ್ಕೆ ಅಂತ ಸಾವಿರ ಜನ ರೆಡಿ ಇದ್ದಾರೆ. ಆದರೆ ಈ ಕಡೆ ಅವನನ್ನು ಮೆರೆಸೋದಕ್ಕೆ ಅಂತ ಒಂದು ಸಮುದ್ರನೇ ನಿಂತಿದೆ, ಅದು ಕೂಡ ಜೈಲಿನ ಮುಂದೆ. ಆದರೆ ಇವನು ಅವುಗಳನ್ನೆಲ್ಲ ಬಿಟ್ಟು ಆಲ್ರೆಡಿ ತನ್ನ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾನೆ. ಬಿಕಾಸ್ ಹಿ ಈಸ್ ದ ಹೀರೋ. ಪ್ರೇಮ್ ಅವರು ಅವರ ವೆರಿ ವೆರಿ ಕಂಫರ್ಟ್ ಝೋನ್ಗೆ ವಾಪಸ್ ಹೋಗಿದ್ದಾರೆ. ಲಾಂಗು, ಮಚ್ಚು, ರೌಡಿಸಮ್, ಈವನ್ ಡೈಲಾಗ್ಸಲ್ಲೂ ಕೂಡ. ಮಹಾಭಾರತ, ರಾಮಾಯಣ, ಅದೇನೋ ಹಾಡಿನ ಲಿರಿಕ್ಸಲ್ಲೇ ಆಗಲಿ ಅಥವಾ ಸಂಭಾಷಣೆಯಲ್ಲೇ ಆಗಲಿ, ಅವುಗಳನ್ನು ಅವರು ಬಿಡೋದೇ ಇಲ್ಲ. ಈ ಕಡೆ ಧ್ರುವ ಅವರು ಇನ್ಮೇಲಿಂದ ಉದ್ದ ಉದ್ದ ಡೈಲಾಗ್ಗಳನ್ನು ಹೊಡೆಯೋದಿಲ್ಲ ಅಂತ ಹೇಳಿದರು. ಬಟ್ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಮತ್ತೆ ಅಲ್ಲಿಗೆ ಬಂದು ನಿಲ್ಬೇಕಾಗಿದೆ. ತಮ್ಮ ಹತ್ರ ಇರೋ ಕಥೆನ ಒಂದು ದೊಡ್ಡ ಸ್ಕೇಲ್ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಆಸೆ ಕಾಣ್ತಾ ಇದೆ. ಹಾಗೆಯೇ ಅದನ್ನು ಅಷ್ಟೇ ದೊಡ್ಡದಾಗಿ ಪ್ರಮೋಟ್ ಮಾಡೋದಕ್ಕೆ ಹಾಕಿದ ಎಫರ್ಟ್ಸ್ ಕೂಡ ಕಾಣ್ತಿದೆ. ಆದರೆ ಇವೆಲ್ಲದಕ್ಕಿಂತ ಮೊದಲು ಮ್ಯಾಟರ್ ಆಗೋದು ನಿಮ್ಮ ಕಂಟೆಂಟ್, ಹಾಗೆ ಅದರ ಪ್ರೆಸೆಂಟೇಷನ್. ಲಾಂಗ್ನಿಂದ ರೋಡ್ನಲ್ಲಿ ಕಿಡಿ ಹತ್ತೋದು, ಪೊಲೀಸೇ ಬಂದು ಟೈರ್ಗೆ ಬೆಂಕಿ ಹಚ್ಚೋದು, ಅದೇ ಹಳೆ ಫೈರ್ ಡಿಸೈನ್, ಜೊತೆಗೆ ಆ ಟೈಟಲ್ ರಿವೀಲಿಂಗ್ ಸೀಕ್ವೆನ್ಸ್, ಇವೆಲ್ಲ ಎಷ್ಟೇ ನಂಬಿಕೆ ಇಟ್ಕೊಂಡ್ರೂ ಕೂಡ ಆ ಪ್ರಾಡಕ್ಟ್ನ ಮೇಲೆ, ಅದರ ಎಕ್ಸಿಕ್ಯೂಷನ್ನ ಮೇಲೆ ಡೌಟ್ನ ಹುಟ್ಟಿಸ್ತಾ ಇರ್ತವೆ. ಆ್ಯಂಡ್ ಇಲ್ಲಾಗಿದ್ದು ಅದೇನೆ. ಜೊತೆಗೆ ಆ ವ್ಯೂವ್ಸ್, 4 ನಿಮಿಷಕ್ಕೆ 4 ಮಿಲಿಯನ್, ಈ ರೀತಿ ಎಲ್ಲ ಸ್ಕ್ರೀನ್ಶಾಟ್ಗಳನ್ನು ನೋಡಿದೆ. ಅವುಗಳನ್ನು ಸೈಡಿಗೆ ಇಟ್ಟರೆ ಅಫೀಷಿಯಲಿ ಅವರೇ 30 ನಿಮಿಷಕ್ಕೆ 15 ಮಿಲಿಯನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ಡೆಫಿನೆಟ್ಲಿ ಆಶ್ಚರ್ಯ ಆಯಿತು. ಎನಿವೇಸ್, ಆಲ್ ದ ಬೆಸ್ಟ್ ಟು ದ ಟೀಮ್. ಧ್ರುವ ಸರ್ಜಾ ಅವರು ಒಬ್ಬ ಕಮರ್ಷಿಯಲ್ ಹೀರೋಗೆ ಬೇಕಿರುವಂಥ ಎಲ್ಲ ಟ್ಯಾಲೆಂಟ್ನ ಹೊಂದಿರುವಂಥವ್ರು. ಹಾಗೆಯೇ ಅತಿ ಕಮ್ಮಿ ಸಿನಿಮಾಗಳಿಂದ ಒಳ್ಳೆ ಮಾರ್ಕೆಟ್, ಅಭಿಮಾನಿಗಳನ್ನು ಕೂಡ ಸಂಪಾದಿಸ್ಕೊಂಡಿದ್ದಾರೆ. ಆದರೆ ಪ್ರತಿಯೊಬ್ಬ ಸ್ಟಾರ್ ಅಥವಾ ಆ್ಯಕ್ಟರ್ನ ಡಿಫೈನ್ ಮಾಡೋದು ಅವರ ಚಾಯ್ಸಸ್. ಸೊ ಅದರ ಬಗ್ಗೆ ಅವರು ಕಾಳಜಿ ವಹಿಸಲಿ. ಹಾಗೆ ಪ್ರೇಮ್ ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿರೋವಂಥವ್ರು. ಈಗ ಗ್ರಾಫ್ ಖಂಡಿತ ಕೆಳಗೆ ಇಳಿದಿದೆ, ಆದರೂ ಕೂಡ ಈ ಚಿತ್ರದಿಂದ ಅವರು ಮತ್ತೆ ಫಾರ್ಮ್ಗೆ ಬರಲಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಡ್ಯೂಸರ್ಸ್, ಅವರಲ್ಲಿ ಒಂದು ಹಂಬಲ ಕಾಣುತ್ತೆ. ಫಸ್ಟ್ ಆಫ್ ಆಲ್ ಅವರಿಗೆ ಒಳ್ಳೆಯದಾಗಲಿ, ಯಾಕಂದರೆ ಅದಾದರೆ ಅವರು ಇನ್ನೂ ಹೆಚ್ಚು ಪ್ರಯತ್ನಗಳನ್ನು ಇಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫೈನಲಿ ಆಡಿಯನ್ಸ್ ಸಿನಿಮಾ ನೋಡಿದ ಮೇಲೆ ಕೆ ಡಿ ದ ಡೆವಿಲ್ ಬೇಡಿ ಈ ಟ್ರಬಲ್ ಅಂತ ಹೇಳದೇ ಇರೋ ಹಾಗೆ ಆಗಲಿ, ಸಿನಿಮಾ ಚೆನ್ನಾಗಿ ಮೂಡ್ ಬರಲಿ ಅಂತ ಕೇಳ್ಕೊಳ್ತೀನಿ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್, ಮತ್ತೆ ಸಿಗೋಣ.